ನಮಸ್ಕಾರ. ಡಾಕ್ಟರ್ ಸ್ಪೀಕ್ ಬೈ ಸ್ಪೀಕ್ ಹೆಲ್ತ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಪೀಕ್ ಹೆಲ್ತ್ ಅನ್ನೋದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮತ್ತು ಇದು ಅರಿವು ಮೂಡಿಸುವ ವೇದಿಕೆ. ಈ ಆನ್ಲೈನ್ ವಿಡಿಯೋಗಳಿಂದ ಪೋಷಕಾಂಶ, ವ್ಯಾಯಾಮ ಮತ್ತು ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಈವಾಗ ನಮ್ಮ ಜೊತೆ ಇರುವರು ಗ್ಲುಕೋಮಾ ಸ್ಪೆಷಲಿಸ್ಟ್ಸ್. ಅವರು ಈಗ ನಮಗೆ ಗ್ಲುಕೋಮಾದ ಬಗ್ಗೆ ತಿಳುವಳಿಕೆ ಕೊಡುವರು. ಡಾಕ್ಟರ್ ದೀಪಕ್ ಮೇಗೂರ್, ಸೀನಿಯರ್ ಕನ್ಸಲ್ಟೆಂಟ್ ಆಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಗ್ಲುಕೋಮಾ, ಮೇಗೂರ್ ಐ ಕೇರ್ ಸೆಂಟರ್, ಬಿದರ್. ವೆಲ್ಕಮ್ ಡಾಕ್ಟರ್. ಡಾಕ್ಟರ್ ಸುಷ್ಮಾ ತೇಜ್ವಾನಿ, ಸೀನಿಯರ್ ಕನ್ಸಲ್ಟೆಂಟ್ ಆಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಗ್ಲುಕೋಮಾ, ನಾರಾಯಣ ನೇತ್ರಾಲಯ, ಬೊಮ್ಮಸಂದ್ರ, ಬೆಂಗಳೂರು. ವೆಲ್ಕಮ್ ಟು ದ ಶೋ ಡಾಕ್ಟರ್. ಡಾಕ್ಟರ್ ಶಿಬಿ ದೇವ್ BN, ಸೀನಿಯರ್ ಕನ್ಸಲ್ಟೆಂಟ್ ಆಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಗ್ಲುಕೋಮಾ, ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಬೆಂಗಳೂರು. ವೆಲ್ಕಮ್ ಡಾಕ್ಟರ್. ಈವಾಗ ಡಾಕ್ಟರ್ ದೀಪಕ್, ನೀವು ಹೇಳಿ, ಗ್ಲುಕೋಮಾ ಅಂದರೇನು ಮತ್ತು ಅದರ ಕಾರಣಗಳನ್ನು ವಿವರಿಸಿ. ಗ್ಲುಕೋಮಾ ಅನ್ನೋದು ಒಂದು ಅದು ಅಂಧತ್ವ ನೀಡು ಕಾಡಿಸೋ ಬಿಮಾರಿ, ಅದು ರೋಗ. ಅದು ಬಹಳ ಕಾಮನ್ ಆಗಿದೆ. ನಮ್ಮ ಪರೆ ರೋಗ ಆದಮೇಲೆ ನೆಕ್ಸ್ಟ್ ಕಾಮನ್ ಕಾಸ್ ಆಫ್ ಬ್ಲೈಂಡ್ನೆಸ್ ಏನಿದೆ ಅದು ಗ್ಲುಕೋಮಾ ಅಂತ ಹೇಳ್ತೀವಿ. ಅದು ಗ್ಲುಕೋಮಾ ನಾಟಿ ಭಾಷೆಯಲ್ಲಿ ಕಾಚು ಬಿಂದು ಅಂತ ಹೇಳ್ತೀವಿ. ಅದನ್ನೇ ಸಾಮಾನ್ಯ ಜನರ ಭಾಷೆಯಲ್ಲಿ ಕಾಚು ಬಿಂದು ಅಂತ ಹೇಳ್ತೀವಿ. ಅದು ಇಷ್ಟೊಂದು ಕನ್ಸರ್ನ್ ಉಟ್ಬಿಡು ಯಾಕೆ ಅಂತ ಹೇಳಿದರೆ, ಅದು ಅದರಿಂದ ತೊಂದರೆಗಳು ಪೇಷೆಂಟಿಗೇನು ಕಾಣಬರಲ್ಲ. ಸಾಕಷ್ಟು ಜನಗಳಿಗೆ ಸೈಲೆಂಟಾಗಿಯೇ ಅದು ದೃಷ್ಟಿಯನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಮ್ಮ ರೋಗಿಗಳಿಗೆ ಅದು ಅರ್ಥನೇ ಆಗ್ತಿರಲ್ಲ. ಆಮೇಲೆ ಅದರಿಂದ ಅದು ಸ್ವಲ್ಪ ಬೇರೆ ರೋಗಗಳಾದರೂ ಕಣ್ಣಲ್ಲಿ ನೋವು ಆಗುತ್ತೆ, ಅದು ಆಗುತ್ತೆ. ಹಂಗಾಗಿ ಪೇಷೆಂಟ್ಗಳು ರೋಗಿಗಳು ತಮ್ಮ ವೈದ್ಯರನ್ನು ತಾವೇ ಹೋಗಿ ಕಾಣ್ತಾರೆ. ಈ ರೋಗದಲ್ಲಿ ಏನಿದೆ ಅಂದರೆ ಅದು ಅಗದಿ ಸೈಲೆಂಟಾಗಿರುತ್ತೆ, ಏನೂ ಗೊತ್ತಾಗಲ್ಲ ಪೇಷೆಂಟ್ಗೆ. ಬಟ್ ದೃಷ್ಟಿ ಸಾವಕಾಶವಾಗಿ ಹೋಗ್ತಾನೆ ಇರುತ್ತೆ. ಕಣ್ಣಿನ ನರ, ಆಪ್ಟಿಕ್ ನರ ಅಂತ ಹೇಳ್ತೀವಿ, ಆ ಆಪ್ಟಿಕ್ ನರ್ವಿನ ಸ್ಪೆಸಿಫಿಕ್ ಆದ ರೋಗ ಇದು. ಸಾಮಾನ್ಯವಾಗಿ 40 ವರ್ಷ ಆಗಿದ ಮೇಲೆ ಬರುವಂಥ ರೋಗ ಇದು. ಇದರಿಂದ ಪೇಷೆಂಟ್ಗೆ ಜಾಸ್ತಿ ಪ್ರಮಾಣ ಪೇಷೆಂಟ್ಗಳಿಗೆ ಏನೂ ತೊಂದರೆ ಆಗಲ್ಲ. ಸ್ವಲ್ಪ ಪ್ರಮಾಣ ಪೇಷೆಂಟ್ಗೆ ತೊಂದರೆಗಳು ಕಾಣಬರುತ್ತೆ. ಇನ್ ದ ಸೆನ್ಸ್ ಅವ್ರ ಕಣ್ಣಲ್ಲಿ ನೋವು ಬರುತ್ತೆ, ಕಣ್ಣು ಕೆಂಪಾಗಿರುತ್ತೆ, ಕಣ್ಣು ಸಡನ್ನಾಗಿ ಕಣ್ಣು ಮಂಜ ಕಾಣಕ್ಕೆ ಶುರು ಆಗುತ್ತೆ. ಆವಾಗ ಆ ಪೇಷೆಂಟ್ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವರು ಗ್ಲುಕೋಮಾ ಡಯಾಗ್ನೋಸ್ ಮಾಡ್ತಾರೆ. ಬಟ್ ಹಿಂಗೆ ನೋವು ಬಂದು ಪೇಷೆಂಟಿಗೆ ತೊಂದರೆ ಆಗುವಂಥ ಗ್ಲುಕೋಮಾ ಪ್ರಮಾಣ ಬಹಳ ಕಡಿಮೆ ಆಗಿತ್ತು. ಬಹಳಷ್ಟು ಜಾಸ್ತಿ ಜನಗಳಿಗೆ ಅದು ಏನು ತೊಂದರೆ ಮಾಡೋದಿಲ್ಲ, ಅದ್ರ ದೃಷ್ಟಿ ಸಾವಕಾಶವಾಗ ಹೋಗ್ತಾ ಇರುತ್ತೆ. ಡಾಕ್ಟರ್ ಸುಷ್ಮಾರವರೇ, ಗ್ಲುಕೋಮಾವನ್ನು ಹೇಗೆ ಪತ್ತೆ ಹಚ್ಚೋದು ಮತ್ತು ನೀವು ಅದನ್ನು ಪತ್ತೆ ಹಚ್ಚುವಾಗ ಯಾವ ಯಾವ ಸಮಸ್ಯೆಯನ್ನು ಎದುರಿಸುವಿರಿ? ಆಕ್ಚುಲಿ ಗ್ಲುಕೋಮಾ ಡಯಾಗ್ನೋಸಿಸ್ ಮಾಡಬೇಕು ಅಂದರೆ ಸ್ವಲ್ಪ ಟೆಸ್ಟ್ ಇರುತ್ತೆ. ಆ್ಯಕ್ಚುಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಂತ. ಪೇಷೆಂಟ್ಗೆ ಏನು ಗುರುತಾಗಲ್ಲ ಆ್ಯಸ್ ಡಾಕ್ಟರ್ ಮೇಗೂರ್ ಹೇಳಿದರು, ಪರಂತು ಚೆಕಪ್ ಎಕ್ಸಾಮಿನೇಷನ್ ಮಾಡುವಾಗ, ಕಣ್ಣು ಪ್ರೆಷರ್ ಚೆಕ್ ಮಾಡುವಾಗ, ಕಣ್ಣು ಡ್ರೈನೇಜ್ ಚಾನಲ್ಸ್ ಚೆಕ್ ಮಾಡುವಾಗ, ಆಪ್ಟಿಕ್ ನರ್ವ್ ಚೆಕ್ ಮಾಡುವಾಗ ಗುರ್ತಾಗುತ್ತೆ, ಕ್ಲೂಸ್ ಗುರ್ತಾಗುತ್ತೆ. ಆದಮೇಲೆ ಸ್ವಲ್ಪ ಟೆಸ್ಟ್ ಇರುತ್ತೆ, ಲೈಕ್ ವಿಜುವಲ್ ಫೀಲ್ಡ್ ಅಂತ. ಗ್ಲುಕೋಮಾ ಅಲ್ಲಿ ಫಸ್ಟ್ ಸೈಡ್ ವಿಷನ್ ಹೋಗುತ್ತೆ, ಸೆಂಟರ್ ವಿಷನ್ ಲಾಸ್ಟ್ ಹೋಗುತ್ತೆ. ಸೊ ವಿಜುವಲ್ ಫೀಲ್ಡ್ ಅಂತ ಸೈಡ್ ವಿಷನ್ ಚೆಕ್ ಮಾಡ್ತಾ ಇದ್ದೀನಿ ಟೆಸ್ಟಲ್ಲಿ. ಸೊ ಅದೇ ಗುರ್ತಾಗುತ್ತೆ, ಏನು ಸೈಡ್ ವಿಷನ್ ಕಡಿಮೆ ಆಗ್ತಾ ಇದ್ದಾರೆ ಅಂದರೆ ಗ್ಲುಕೋಮಾ ಥರ ರೋಗ ಬರವಲಿಕ್ಕೆ ಚಾನ್ಸ್ ಇರುತ್ತೆ. ಡಾಕ್ಟರ್ ಶಿಬಿ ಅವರೇ, ಈಗ ನೀವು ಹೇಳಿ, ಯಾರಿಗೆ ಹೆಚ್ಚು ಗ್ಲುಕೋಮಾದಿಂದ ನರಳುವ ಸಾಧ್ಯತೆ ಇದೆ? ಈ ಗ್ಲುಕೋಮಾ ಕಾಯಿಲೆ ಅಂತ ನಾವು ಹೇಳ್ತೀವಿ, ಇದೊಂದು ಬಹಳ ವಿಶೇಷವಾದ ಕಾಯಿಲೆ. ಇದು ಯಾವುದೇ ಸೂಚನೆಗಳನ್ನು ಕೊಡದೇ ಒಬ್ಬ ರೋಗಿಗೆ ಬಂದು ತಗೊಳ್ತಂತ ಒಂದು ಕಾಯಿಲೆ. ಇದು ರೋಗಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ 50-60% ದೃಷ್ಟಿನರ ಡ್ಯಾಮೇಜ್ ಆಗಿರಬೇಕು. ಅವಾಗ ಮಾತ್ರ ರೋಗಿಗೆ ಏನೋ ಒಂದು ಸ್ವಲ್ಪ ನನ್ನ ದೃಷ್ಟಿಯಲ್ಲಿ ಬದಲಾವಣೆಗಳಾಗ್ತಿದೆ ಅಂತಬಿಟ್ಟು ಅವನಿಗೆ ಗೊತ್ತಾಗೋ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಈ ಕಾಯಿಲೆಗೆ ವಿಶೇಷವಾಗಿ ಒಂದು ಹೆಸರಲ್ಲಿ ಕರೀತಾರೆ, ದೃಷ್ಟಿಚೋರ, ಸ್ನೀಕ್ ಥೀಫ್ ಆಫ್ ಸೈಟ್ ಅಂತಬಿಟ್ಟು ಒಂದು ಕರೀತಾರೆ. ಈಗ ಯಾರ್ಯಾರಿಗೆ ಇದು ಇದು ಗ್ಲುಕೋಮಾ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವರಿಗೆ ಯಾರಿಗೆ ಬೇಕಾದ್ರೂ ಬರ್ಬೋದು. ಬಟ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಅಂತ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲುಕೋಮಾ, ತಮ್ಮ ರಕ್ತ ಸಂಬಂಧದಲ್ಲಿ ಯಾರಿಗಾದರೂ ಗ್ಲುಕೋಮಾ ತೊಂದರೆ ಇದ್ದರೆ ಅವರಿಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಂದು 40 ವರ್ಷ ಮೇಲ್ಪಟ್ಟವರಿಗೆ ಬರುವ ಸಾಧ್ಯತೆ ಇರ್ತದೆ. ಸ್ಟೀರಾಯ್ಡ್ ಕ್ರೀಮ್ಸ್ ಇಲ್ಲ ಸ್ಟೀರಾಯ್ಡ್ ಔಷಧಿಗಳನ್ನು ಬೇರೆ ಯಾವುದೇ ಕಾಯಿಲೆಗಳಿಗೂ ಬಳಸಿದರೆ ಅವರಿಗೆ ಬರುವ ಸಾಧ್ಯತೆಗಳಿರ್ತದೆ. ಕಣ್ಣಿಗೆ ಏನಾದರೂ ಪೆಟ್ಟಾಗಿದ್ದರೆ ಬರುವ ಸಾಧ್ಯತೆಗಳಿರ್ತದೆ. ಹೀಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ
ಗ್ಲಾಕೋಮಾ ಕಾಯಿಲೆ ಬಗ್ಗೆ ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೊಂಡು ಏನಾದ್ರು ಇದೆಯಾ ಅಂತ ಬಿಟ್ಟು ನೋಡಿಸ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್ ದೀಪಕ್, ಯಾವ ವ್ಯಕ್ತಿಯ ಸಂಬಂಧಿಕರು ಮೊದಲ ದರ್ಜೆಯ ಗ್ಲುಕೋಮಾ ಹೊಂದಿದ್ರೆ ಅದು ಅವರಿಗೆ ಬರುವ ಸಾಧ್ಯತೆಗಳೆಷ್ಟು? ಈಗ ಸಾಮಾನ್ಯ ಜನಸಂಖ್ಯೆ ಕಂಪೇರ್ ಮಾಡಿದರೆ ಯಾರಿಗೆ ಅವರ ತಂದೆ ತಾಯಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ ಅಥವಾ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಗಾದರೂ ಇದ್ದರೆ ಸಾಮಾನ್ಯ ಜನಸಂಖ್ಯೆಯವ್ರಕ್ಕಿಂತ ಅವರಿಗೆ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಸೊ ಅದು ಜೆನೆಟಿಕ್ ಇನ್ಹೆರಿಟೆನ್ಸ್ ಇಸ್ ಫ್ಯಾಮಿಲಿ ರಿಸ್ಕ್ ಫ್ಯಾಕ್ಟರ್ ಇದೆ ಅದಕ್ಕೆ ಡೆಫಿನೆಟ್ಲಿ. ಬಟ್ ಎಲ್ಲ ಮಕ್ಕಳಿಗೂ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಕೆಲವು ಮಕ್ಕಳಿಗೆ ಬರಬಹುದು, ಕೆಲವು ಮಕ್ಕಳಿಗೆ ಬರೋದಿಲ್ಲ. ಬಟ್ ಸಾಮಾನ್ಯ ಜನಸಂಖ್ಯೆ ಕಂಪೇರ್ ಮಾಡಿದಾಗ ಯಾರು ತಂದೆ ತಾಯಿಗೆ ಗ್ಲಾಕೋಮಾ ಇದೆ ಅವ್ರ ಮಕ್ಕಳಿಗೆ ಬರುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಸೊ ಆ ರೀತಿಯಿಂದ ಯಾರು ತಂದೆ ತಾಯಿಗಳಿಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಿದ್ದಾಗ ಅವರು ಎಲ್ಲ ಮಕ್ಕಳು ತಮ್ಮ ಡಾಕ್ಟರಿಗೆ ಹೋಗಿ ಕನ್ಸಲ್ಟ್ ಮಾಡಿ ಹೇಳಿ ನಮ್ಮ ತಂದೆ ಅಥವಾ ತಾಯಿಗೆ ಈ ಥರ ಗ್ಲಾಕೋಮಾನ ಡಯಾಗ್ನೋಸ್ ಮಾಡಿದೆ, ನನಗೆ ಇದೆ ಅಂತ ನೋಡಿ ಏನು ಚೆಕ್ ಮಾಡಿಸ್ಕೋಬೇಕು. ವರ್ಷಕ್ಕೊಮ್ಮೆ, ಪ್ರತಿ ವರ್ಷಕ್ಕೊಮ್ಮೆ ಡಾಕ್ಟ್ರಿಗೆ ಹೋಗಿ ಇದ್ರ ಬಗ್ಗೆ ಗ್ಲಾಕೋಮಾ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಅದು ಅವರಿಗೆ ಬೆನಿಫಿಟ್, ಯಾಕಂದರೆ ಅದು ಬರುತ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಅವ್ರು ಆಲ್ವೇಸ್ ಕಾನ್ಸ್ಟೆಂಟ್ ಮಾನಿಟರಿಂಗ್ನಲ್ಲಿ ಇರಬೇಕು. ಬೇಕಂದರೆ ರಿಸ್ಕ್ ಫ್ಯಾಕ್ಟರ್ ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್ ಅವರಿಗೆ ಸ್ವಲ್ಪ ಜಾಸ್ತಿ, ಅದರಿಂದ ಸ್ವಲ್ಪ ಕಾಳಜಿ ವಹಿಸೋದು ಒಳ್ಳೆಯದು. ಸೊ ಇದು ಅರಿವಿ ಜನರಲ್ ಪಬ್ಲಿಕ್ಕಿಗೆ ತಿಳಿಸೋದು, ಅದು ಗೊತ್ತಾಗೋದು ಬಹಳ ಅವಶ್ಯಕತೆ. ಯಾಕಂದರೆ ಅದು ಆ್ಯಸ್ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಬಗ್ಗೆ ಎಷ್ಟು ಅರಿವಿದೆ ಅಷ್ಟು ಸಾಮಾನ್ಯ ಜನತೆಗೆ ಗ್ಲಾಕೋಮಾ ಅಥವಾ ಕಾಚುಬಿಂದು ಬಗ್ಗೆ ಅಷ್ಟು ಅರಿವಿಲ್ಲ. ಸೊ ಅದನ್ನು ತಿಳಿಸ್ಬೇಕು ಅವರಿಗೆ. ಅದು ಎಷ್ಟು ಮಟ್ಟಿಗೆ ಅರಿವಿಲ್ಲ ಅಂತ ಹೇಳಿದ್ರೆ ಶೇಕಡ 90-95% ಭಾಗಷ್ಟು ಜನರಿಗೆ ಅವ್ರಿಗೆ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಈ ಕಾಯಿಲೆ ಬಗ್ಗೆ ಕೇಳೇ ಇರಲ್ಲ ಅವರು. ಹಾಗಾಗಿ ನಾವು ವಿಶ್ವ ಗ್ಲಾಕೋಮಾ ಸಪ್ತಾಹ ಅಂತ ಹೇಳ್ಬಿಟ್ಟು ಮಾರ್ಚ್ 2ನೇ ವಾರ ಪ್ರತಿ ವರ್ಷ ಜನರಿಗೆ ಅರಿವು ಮಾಡೋಕ್ಕೆ ನಾವು ಕಾರ್ಯಕ್ರಮಗಳನ್ನ ಹಾಕೊಂತೀವಿ ಈ ಗ್ಲಾಕೋಮಾ ಕಾಯಿಲೆ ಬಗ್ಗೆ ತಿಳಿಸ್ಕೊಡಕ್ಕೆ. ಅದೇ ಗ್ಲುಕೋಮಾ ಅಂದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ, ಅದೇನು ಅಷ್ಟು ದೊಡ್ಡ ಸೀರಿಯಸ್ ಅಲ್ಲ ಅಂತ ಅಲ್ಲಗಳಿತಾರೆ, ರೋಗಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡೇ ಬರಲ್ಲ. ಇಲ್ಲಿ ವಿಶೇಷ ಇನ್ನೊಂದು ನಾವು ಏನ್ ತಿಳ್ಕೊಬೇಕು ಅಂತ, ಗ್ಲಾಕೋಮಾದಲ್ಲಿ ದೃಷ್ಟಿ ನರಕ್ಕೆ ಏನಾದ್ರು ಪೆಟ್ಟು ಬಿದ್ದಾಗ ಅದು ಮತ್ತೆ ನಾವು ವಾಪಸ್ ಸರಿ ಮಾಡಕ್ ಆಗೋದಿಲ್ಲ. ಇಟ್ ಇಸ್ ಅನ್ ಇರಿವರ್ಸಿಬಲ್ ಬ್ಲೈಂಡ್ನೆಸ್, ಆಯ್ತಲ್ಲ. ಸೊ ಅದು ಇಂಪಾರ್ಟೆಂಟ್. ಅದು ಸೊ ಯಾಕೆಂತ ಹೇಳಿದ್ರೆ ಇದನ್ನ ತಡೆಗಟ್ಟಬಹುದು ಬಟ್ ಇದನ್ನ ರಿವರ್ಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಬಹಳ ಅರ್ಲಿಯಾಗಿ ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು. ಓಕೆ, ನೀವು ಅವರ ಪ್ರಾಯಕ್ಕನುಸಾರ ಅದಕ್ಕೆ ತಕ್ಕಂತ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಹೇಳ್ತೀರಾ? ಕುಟುಂಬ ಹಿನ್ನೆಲೆ ಒಂದು ಮಹತ್ವ ಅಂಶವಾಗಿದ್ದು, ಕುಟುಂಬ ಹಿನ್ನೆಲೆ ಹೊಂದಿದ ರೋಗಿ ಎಷ್ಟು ಬಾರಿ ನಿಯಮಿತ ಕಣ್ಣು ಪರೀಕ್ಷೆಗೊಳಗಾಗಬೇಕಾಗುತ್ತದೆ? ಈಗಾಗಲೇ ಚರ್ಚೆ ಮಾಡಿದಂಗೆ ಈಗ ಮೇಡಮ್ ಹೇಳ್ತಾ ಇದ್ರು, ಕುಟುಂಬದಲ್ಲಿ ಇದ್ದಾಗ ಅವ್ರಿಗೆ ರಿಸ್ಕ್ ಎಷ್ಟು ಜಾಸ್ತಿ ಆಗ್ಬಿಡ್ತದೆ ಅಂದರೆ ಶೇಕಡ 10-15% ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತದೆ, ಅವ್ರಿಗೆ ಬರೋ ಸಾಧ್ಯತೆಗಳು ಇರ್ತದೆ ಅಲ್ವಾ. ಸೊ ಒಂದು ಅವರ ಕುಟುಂಬದಲ್ಲಿ ಇದೆ ಅಂತ ಹೇಳಿದಾಗ ಅವ್ರಿಗೆ ಅರಿವಿರಬೇಕು ಇದು ವಂಶದಲ್ಲಿ ಬರುವಂಥ ಒಂದು ಕಾಯಿಲೆ, ಸೊ ಹಾಗೆ ಟೆಸ್ಟ್ ಮಾಡಿಸ್ಕೊಬೇಕು ಅಂತೇಳ್ಬಿಟ್ಟು. ಕುಟುಂಬದಲ್ಲಿ ಇದ್ದವರು 40 ವರ್ಷ ಮುಂಚೆಯೇ ಅಟ್ಲೀಸ್ಟ್ 1 ವರ್ಷಕ್ಕೊಮ್ಮೆ ಆದರೂ ಪರೀಕ್ಷೆ ಮಾಡಿಸ್ಕೊಳ್ಳಿ. 40 ವರ್ಷ ಆದಮೇಲೆ ಅವರು 40 ವರ್ಷ ಮುಂಚೆ ಇದ್ದರು 2 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳಿ. 40 ವರ್ಷ ಆದಮೇಲೆ 1 ವರ್ಷಕ್ಕೊಂದ್ಸತಿ ಆದರೂ ಕಣ್ಣು ತಪಾಸಣೆ ಮಾಡಿಕೊಂಡು ತಮ್ಮ ಗ್ಲಾಕೋಮಾ ಕಾಯಿಲೆ ಇದೆಯೋ ಇಲ್ಲೋ ಅಂತೇಳ್ಬಿಟ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ಏನಕ್ಕೆ ಇಲ್ಲಿ ವಿಶೇಷತೆ ಬರುತ್ತೆ ಅಂತ ಹೇಳಿದ್ರೆ, ಮುಂಚೆನೇ ಹೇಳಿದಂಗೆ ಇದು ಯಾವುದೇ ರೀತಿಯ ಸೂಚನೆಗಳನ್ನು ಕೊಡೋದಿಲ್ಲ. ಈ ಗ್ಲಾಕೋಮಾ ಕಾಯಿಲೆ ಭಾಳ ಸೈಲೆಂಟಾಗಿ ಬಂದು ನರನ ಡ್ಯಾಮೇಜ್ ಮಾಡಿ ದೃಷ್ಟಿ ನರಕ್ಕೆ ಡ್ಯಾಮೇಜ್ ಮಾಡ್ತಾ ಇರ್ತದೆ. ದಿಸ್ ದ ಓನ್ಲಿ ಟ್ರೀಟ್ಮೆಂಟ್ ಇಸ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್, ಆಯ್ತಲ್ಲ. ಸೊ ಅವರಿಗೆ ಒಬ್ಬ ಮನುಷ್ಯನಿಗೆ ಅವರಿಗೆ ಗ್ಲಾಕೋಮಾ ಕಾಯಿಲೆ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ಅವ್ರು ಶೇಕಡ 60% ದೃಷ್ಟಿನರ ಹೋಗ್ಬಿಟ್ಟಿರ್ತಾರೆ. ಸೊ 60% ದೃಷ್ಟಿನರ ಹೋಗೋ ತನಕ ಅವ್ರು ಕಾಯಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡಬೇಕು, ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್, ಭಾಳ ಬೇಗ ತೊಂದರೆ ಇದೆಯಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಅದನ್ನ ಫರ್ದರ್ ಮುಂದೆ ಇನ್ನೂ ದೃಷ್ಟಿನರಕ್ಕೆ ಡ್ಯಾಮೇಜ್ ಆಗದಿದ್ದಂಗೆ ಟ್ರೀಟ್ಮೆಂಟ್ ತೊಗೊಳೋದು ದಟ್ಸ್ ದ ಬೆಸ್ಟ್ ವೇ. ಅಂದ್ರೆ ಹಾಸ್ಪಿಟಲ್ಗೆ ಬಂದು ಐ ಚೆಕಪ್ ಮಾಡೋದು ತುಂಬಾ ಅಗತ್ಯ ಅಲ್ವಾ? ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ತುಂಬಾ ಜನ ಪೇಷಂಟ್ಸ್ ಬಂದು ಕೇಳ್ತಾರೆ ಇಷ್ಟು ಸೈನ್ಸ್ ಮಾಡರ್ನ್ ಆಗಿದೆ, ಏನು ಇದ್ರ ಬಗ್ಗೆನೆ ಏನು ಗೊತ್ತಾಗ್ತಿಲ್ವಾ ಮುಂಚೆನೆ ಕಂಡಿಡಿಯಕ್ಕೆ ಅಂತ ಹೇಳ್ಬಿಟ್ಟು. ಹಲವಾರು ಸಂಶೋಧನೆಗಳು ಆಗ್ತಾ ಇದೆ. ಈಗ ಜೀನ್ ಥೆರಪಿ ಅಂತ ಹೇಳ್ಬಿಟ್ಟು ಸಂಶೋಧನೆಗಳು ಮಾಡ್ತಾ ಇದ್ದಾರೆ. ಸೊ ಜೀನ್ ಥೆರಪಿ ಏನಾದರೂ ಸಕ್ಸಸ್ ಆಗಿ ಬಂದರೆ ಬಹುಶಃ ಇನ್ನು ಮುಂದೆ ಏನಾದರೂ ಅದನ್ನ ಪ್ರಿವೆಂಟ್ ಮಾಡ್ಕೊಳೋದಕ್ಕೆ ಮಾಡ್ಕೊಬೋದು ಅನ್ಸುತ್ತೆ. ಬಟ್ ಆ್ಯಸ್ ಆಫ್ ನೌ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ದ ಒನ್ ಚೌರ್ಸ್. ಅಂದರೆ ಒಂದು ಸರ್ತಿ ಅದು ಕಣ್ಣಿನ ನರ ಡ್ಯಾಮೇಜ್ ಆದಮೇಲೆ ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಟ್ರೀಟ್ಮೆಂಟ್ ಉದ್ದೇಶ ಏನಿದೆ ಅಂದರೆ, ಈಗ ಎಷ್ಟು ಡ್ಯಾಮೇಜ್ ಆಗಿದೆ ಅಷ್ಟಕ್ಕೆ ಸೀಮಿತವಾಗಿರಬೇಕು, ಮುಂದೆ ಅದು ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗಬಾರ್ದು. ಜಾಸ್ತಿ ಆದಂಗಾದಂಗೆ ದೃಷ್ಟಿ ಕಡಿಮೆ ಆಗೋಗುತ್ತೆ, ಫುಲ್ ಹೋಗ್ಬಿಟ್ರೆ ಕಣ್ಣು ದೃಷ್ಟಿ ಪೂರ್ಣವಾಗಿ ಹೊರಟೋಗುತ್ತೆ. ಸೊ ನಮ್ಮ ಟ್ರೀಟ್ಮೆಂಟ್ ಉದ್ದೇಶ
ಏನು ಡ್ಯಾಮೇಜ್ ಆಗಿದ್ದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟಿದೆ ಅಷ್ಟನ್ನು ಮೇಂಟೈನ್ ಮಾಡಿದ್ರೆ ಅದು ಸಾಕು ನಮಗೆ. ಆ ಥರ ಗ್ಲುಕೋಮಾದ ಚಿಕಿತ್ಸೆ ಏನಾಗಿರಬೇಕು? ಗ್ಲುಕೋಮಾ ಚಿಕಿತ್ಸೆಗೆ ಹಲವಾರು ಇದು ಇದ್ದಾವೆ, ನಮೂನೆಗಳಿದ್ದಾವೆ. ಸೊ ನಾವು ಫಸ್ಟು ಔಷಧಿ ಕಣ್ಣಿಗೆ ಹಾಕೋ ಡ್ರಾಪ್ಸ್ ಕೊಡ್ತೀವಿ, ಒಂದು ಟ್ಯಾಬ್ಲೆಟು ಇದೆ, ಆಮೇಲೆ ಲೇಸರ್ ಅಂತ ಚಿಕಿತ್ಸೆ ಮಾಡ್ತೀವಿ. ಅದು ಕೆಲವು ಸೆಕ್ಷನ್ ಗ್ಲಾಕೋಮ ಪೇಷಂಟ್ಸ್ ಮಾತ್ರ, ಕೆಲವು ಟೈಪ್ಸ್ ಆಫ್ ಗ್ಲಾಕೋಮ ಮಾತ್ರ ಲೇಸರ್ ಯೂಸ್ ಮಾಡ್ತೀವಿ. ಆಮೇಲೆ ಲಾಸ್ಟಿಗೆ ಇರೋದಂದರೆ ಸರ್ಜರಿ. ಗ್ಲುಕೋಮಾದಿಂದ ಬಳಲುತ್ತಿರುವ ವ್ಯಕ್ತಿಯ ಸಮಾಲೋಚನೆಯನ್ನು ನೀವು ಹೇಗೆ ಮಾಡುವಿರಿ? ಇದರಲ್ಲಿ ನಾವು ಗ್ಲಾಕೋಮ ಚಿಕಿತ್ಸೆಯಲ್ಲಿ ಕಣ್ಣಿನಲ್ಲಿ ಒಂದು ಒತ್ತಡ ಇರುತ್ತೆ, ಆಯ್ತಾ, ಕಣ್ಣಿನ ಗುಡ್ಡೆ ಒಳಗೆ ಒಂದು ಒತ್ತಡ ಇರ್ತಾರೆ, ಅದನ್ನು ನಾವು ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ನಾವು ಕರಿತೀವಿ, ಕಣ್ಣಿನ ಒತ್ತಡ ಅಂತ ಹೇಳ್ಬಿಟ್ಟು. ಇದು ಗ್ಲಾಕೋಮಾದಲ್ಲಿ ಏನಾಗ್ತಿರುತ್ತೆ, ಭಾಳ ಏರುಪೇರಾಗ್ತಾ ಇರುತ್ತೆ ದಿನದಲ್ಲಿ. ಒಂದು ದಿನದಲ್ಲಿ ತುಂಬ ಹೈ ಹೋಗೋದು, ತುಂಬ ಲೋ ಬರೋದು, ತುಂಬ ಹೈ ಹೋಗೋದು, ತುಂಬ ಲೋ ಬರೋದು ಆಗ್ತದೆ. ಈ ನಮ್ಮ ಚಿಕಿತ್ಸೆಯಲ್ಲಿ ಮೇನ್ ಮುಖ್ಯ ನಾವು ಏನು ಏಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕಣ್ಣಿನ ಒತ್ತಡವನ್ನು ಆದಷ್ಟು ಕಡಿಮೆ ಇಟ್ಕೊಂಡು ಆ ಏರುಪೇರು ಆಗೋದನ್ನು ಒಂದು ಲೆವೆಲ್ ಮಾಡಬೇಕದು. ಅದನ್ನು ನಾವು ಏಮ್ ಮಾಡೋದು ಅದರಲ್ಲಿ ಕಣ್ಣಿನ ಒತ್ತಡದಲ್ಲಿ. ಈಗ ಗ್ಲಾಕೋಮ ಹಲವಾರು ಕಾಯಿತು, ಒಂದು ಯಾವುದೇ ರೀತಿಯಲ್ಲಿ ಗ್ಲಾಕೋಮ ಬಂದರೂ ಹೇಗೆ, ನಮಗೆ ಸದ್ಯಕ್ಕೆ ಇರೋ ಚಿಕಿತ್ಸೆ ಮಾಹಿ ಏನು ಅಂತ ಹೇಳಿದ್ರೆ, ಕಣ್ಣಿನ ಒತ್ತಡನ ಆದಷ್ಟು ಕಡಿಮೆ ಮಾಡಿ ಇಟ್ಕೊಳ್ಳೋದು. ಅದಕ್ಕೆ ಲೇಸರ್ ಚಿಕಿತ್ಸೆ ಆಗಿರ್ಬೋದು, ಇಲ್ಲ ಡ್ರಾಪ್ಸ್ ಮೂಲಕ ಆಗಿರ್ಬೋದು, ಇಲ್ಲ ಶಾರ್ಟ್ ಟರ್ಮಾಗಿ ಕೆಲವೊಂದು ಮಾತ್ರೆ ಮೂಲಕ ಆಗಿರ್ಬೋದು, ಇಲ್ಲ ಅಂದರೆ ನಂತರ ಆಪರೇಷನ್ ಮೂಲಕ ಆದರೂ ನಾವು ಅದನ್ನು ಕಡಿಮೆ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು, ಸಾಮಾನ್ಯವಾಗಿ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ, ಇಂಪಾರ್ಟೆಂಟ್ ಯಾಕೆ ಅಂದರೆ, ಈ ಸಾಮಾನ್ಯ ಜನರಿಗೆ ಬರೀ ಪೊರೆ ರೋಗ ಮತ್ತು ಲೆನ್ಸ್ ಆಪರೇಷನ್ ಅದ್ರ ಬಗ್ಗೆ ಭಾಳ ತಿಳುವಳಿಕೆ ಇದೆ. ಸೊ ಅವ್ರು ಬಂದು ನಮಗೆ ಕೇಳ್ತಾ ಇರ್ತಾರೆ, ಇದನ್ನ ಲೆನ್ಸ್ ಹಾಕಿ ಸರಿ ಗುಡಿಸೋಕೆ ಆಗಲ್ವಾ ಅಂತ. ಅದಕ್ಕೆ ಅದ್ರ ಬಗ್ಗೆನೇ ಗೊತ್ತಿದೆ ಅವರಿಗೆ, ಜಾಸ್ತಿ ಏನು ಗೊತ್ತಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದು ರೋಗನೇ ಬೇರೆ, ಆ ಡಿಸೀಸ್ಗೆ ಇದು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರು ರಿಸಲ್ಟ್ಸ್ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಸರ್ಜರಿ ಮಾಡಿದ್ರೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅವರಿಗೆ, ಅದೇ ಥರ ರಿಸಲ್ಟು ಇದು ಸರ್ಜರಿ ಮಾಡಿದ್ರೆ ಸಿಗುತ್ತಾ ಅಂತ. ಅನ್ಫಾರ್ಚುನೇಟ್ಲಿ ಎರಡು ರೋಗಗಳು ಬೇರೆ, ಎರಡು ರೋಗಗಳು ಅವ್ರದ್ದು ನೇಚರೇ ಬೇರೆ. ಸೊ ಇದರಲ್ಲಿ ನಮ್ಮದು ಉದ್ದೇಶ, ಟ್ರೀಟ್ಮೆಂಟ್ ಮಾಡುವ ಉದ್ದೇಶ, ದೃಷ್ಟಿ ಎಷ್ಟು ಉಳಿದಿದೆ ಅದನ್ನು ಉಳಿಸುವ ಉದ್ದೇಶ. ಈ ಏನು ವಿಧಾನಗಳಿದ್ದಾವೆ, ಔಷಧಿ ಆಗಲಿ, ಲೇಸರ್ ಆಗಲಿ, ಸರ್ಜರಿ ಆಗಲಿ, ಇದ್ದಿದ್ದ ದೃಷ್ಟಿಯನ್ನು ಉಳಿಸ್ಲಿಕ್ಕೆ. ಸೊ ಅದ್ರಗೋಸ್ಕರನೇ ಡಯಾಗ್ನೋಸಿಸ್ ಅರ್ಲಿ ಆಗಬೇಕು ಅಂತ ನಾವೆಲ್ಲ ಅವಾಗಿಂದ ಹೇಳ್ತಾ ಇದ್ದೀವಿ. ಮತ್ತೆ ಏನ್ ಅದರ್ ಥಿಂಗ್ ಇಸ್ ದಟ್ ಅದೇ ಕ್ಯಾಟರಾಕ್ಟ್ ಅಲ್ಲಿ ಅವ್ರ ಬೇರೆ ರೋಗ ಅಲ್ಲಿ ಸರ್ಜರಿ ಇಸ್ ದ ಎಂಡ್ ಪಾಯಿಂಟ್. ಆಪರೇಷನ್ ಆಗಿದೆ, ಡಿಸೀಸ್ ಹೋಗಿದೆ, ಎಂಡ್ ಆಫ್ ಇಟ್. ಬಟ್ ಗ್ಲಾಕೋಮಾ ಇಟ್ ಇಸ್ ನಾಟ್ ಲೈಕ್ ದಟ್. ಆಲ್ ದೋ ಆಪರೇಷನ್ ಇಸ್ ಡನ್, ಸರ್ಜರಿ ಆದ್ಮೇಲೆ ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಚೆಕ್ ಮಾಡಬೇಕು, ಪ್ರೆಷರ್ ಕಂಟ್ರೋಲ್ ಆಗಿ ಇರುತ್ತೆ ಅಥವಾ ಇಲ್ಲ ಅದೇ ನೋಡ್ತಾನೆ ಇರಬೇಕು. ಸೊ ಲೈಫ್ ಲಾಂಗ್ ಫಾಲೋ ಅಪ್ ಇಸ್ ಇಂಪಾರ್ಟೆಂಟ್ ಈವನ್ ಆಫ್ಟರ್ ಸರ್ಜರಿ, ವಿಚ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ ಸರ್ಜರೀಸ್. ಸೊ ದಟ್ಸ್ ಸಮಥಿಂಗ್. ಅಂದ್ರೆ ಸರ್ಜರಿ ಆದ್ಮೇಲೂ ತುಂಬಾ ಕೇರ್ ತಗೋಬೇಕು, ಬಹಳ ಮುಖ್ಯ. ಯಾಕೆಂದ್ರೆ ಸರ್ಜರಿ ಆಗ್ಬಿಟ್ರೆ ಎಲ್ಲ ಮುಗೀತು ಅಂತ ಬಿಟ್ಟರೆ ಫಾಲೋ ಅಪ್ಗೆ ಬರೋದಿಲ್ಲ ಪೇಷಂಟ್ಸ್. ಸೊ ಅದು ಬಹಳ ಮುಖ್ಯ. ಅವ್ರು ಮೂರ್ನಾಲ್ಕು ತಿಂಗಳಿಗೆ ಒಂದ್ಸತಿ ನಾವು ಹೇಳ್ತಾ ಇರ್ತೀವಿ ಬರಬೇಕು, ಕಣ್ಣಿನ ಒತ್ತಡ ಕರೆಕ್ಟ್ ಆಗಿದೆಯಾ ಅಂತ, ಕಂಟ್ರೋಲ್ ಇದೆಯಾ ಅಂತ ನೋಡ್ತಾ ಇರಬೇಕು. ಹೇಗೆ ಸಕ್ಕರೆ ಕಾಯಿಲೆಗೆ, ಬಿ ಪಿ ಕಾಯಿಲೆಗೆ ಅವರು ಮೂರ್ನಾಲ್ಕು ತಿಂಗಳಿಗೆ ಒಂದ್ಸತಿ ಅವರ ಬಿ ಪಿ ಶುಗರ್ ಕಂಟ್ರೋಲ್ ಇದೆ ಅಂತ ನೋಡ್ತಾ ಇರ್ತಾರೆ, ಹಾಗೆ ಗ್ಲಾಕೋಮಾ ಕಾಯಿಲೆ ಒಂದ್ಸತಿ ಡಯಾಗ್ನೋಸ್ ಆಯ್ತು ಅಂದ್ರೆ ಲೈಫ್ ಲಾಂಗ್ ಅವರು ಫಾಲೋ ಅಪ್ ಮಾಡ್ತಾ ಇರಬೇಕು, ವೈದ್ಯರ ಹತ್ರ ಹೋಗ್ತಾ ಇರಬೇಕು, ಮೂರ್ನಾಲ್ಕು ತಿಂಗಳಿಗೆ ಒಂದ್ಸತಿ ಹೋಗಿ ತಪಾಸಣೆ ಮಾಡ್ತಾ ಇರಬೇಕಾಗ್ತದೆ. ಮಧ್ಯದಲ್ಲಿ ನಿಲ್ಸಕ್ಕಾಗಲ್ಲ, ಫಾಲೋ ಅಪ್ ಬೇಕು. ಫಾಲೋ ಅಪ್ ವೆರಿ ಇಂಪಾರ್ಟೆಂಟ್. ಈ ಕಾರಣಗೋಸ್ಕರನೇ ಅವರು ಪೇಷಂಟ್ ಅವರ ಫ್ಯಾಮಿಲಿ ಮೆಂಬರ್ಸ್ ಕಮಿಟ್ಮೆಂಟ್ ಬಹಳ ಮುಖ್ಯ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಬರೋದು ವಯರು ಆಗಿರಲ್ಲ. ಸೊ ಆ ಫ್ಯಾಮಿಲಿ ಮೆಂಬರ್ಸ್ಗೂ ಈ ಡಿಸೀಸ್ ಬಗ್ಗೆ ಅವರಿಗೆ ಜ್ಞಾನ ಇರೋದು ಬಹಳ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಷ್ಟೋ ಜನ ಅವ್ರಿಗೆ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಅದು ಟ್ರೀಟ್ಮೆಂಟ್ ಫೇಲ್ ಆಗ್ಬಿಡುತ್ತೆ. ಈ ಫ್ಯಾಮಿಲಿ ಮೆಂಬರ್ಸ್ ಸಹಕಾರ ಇರೋದಕ್ಕೆ ಬಹಳ ಮುಖ್ಯವಾದ ಡಿಸೀಸ್. ಯಾಕಂದ್ರೆ ಇದು ಲೈಫ್ ಲಾಂಗ್ ಡಿಸೀಸ್, ಲೈಫ್ ಲಾಂಗ್ ಕಮಿಟ್ಮೆಂಟ್ ಇರುತ್ತೆ. ನೀವು ಹಾಸ್ಪಿಟಲ್ ಹೋಗೋದು ತಪ್ಪಲ್ಲ, ಬಟ್ ಡಿಸೀಸ್ ಕಂಟ್ರೋಲ್ನಾಗ ಇಡಬಹುದು, ಅಂಧತ್ವವನ್ನು ಪ್ರಿವೆಂಟ್ ಮಾಡ್ಬೋದು ಇದನ್ನು, ಆ ಥರ ಇಲ್ಲ. ಬಟ್ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಮೆಂಬರ್ಸಿಂದ. ಗ್ಲುಕೋಮಾದ ಬಗ್ಗೆ ಜನರಿಗೆ ಅವೇರ್ನೆಸ್ಗಾಗಿ, ತಿಳುವಳಿಕೆಗಾಗಿ ನೀವೇನೆಲ್ಲ ಬೇರೆ ಬೇರೆ ರೀತಿಯಿಂದ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತೀರಿ, ಸ್ವಲ್ಪ ಹೇಳ್ತೀರಾ ಡಾಕ್ಟರ್? ನಿಮ್ಮ ಆಸ್ಪತ್ರೆಯಲ್ಲಿ ಹಾಗೂ ಹೊರಗೆ ಇದನ್ನ ಶೇರ್ ಮಾಡ್ತೀರಾ? ಅಲ್ಲ, ನಮ್ಮ ಕಡೆಯಿಂದ ನಮ್ಮ ಆಸ್ಪತ್ರೆಗಳಲ್ಲಿ ನಾವು ವರ್ಷಕ್ಕೊಂದ್ಸತಿ ಗ್ಲಾಕೋಮಾ ಅವೇರ್ನೆಸ್ ಸಪ್ತಾಹ ಅಂತ ಬಿಟ್ಟು ಮಾಡ್ತೀವಿ, ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಹೊರಗಡೆ ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ವೈಟಿಂಗ್ ಲಾಂಜ್ಗಳಲ್ಲಿ ಪೋಸ್ಟರ್ಗಳನ್ನ ಹಾಕಿರ್ತೀವಿ, ಗ್ಲಾಕೋಮಾ ಬೇರೆ, ಪೊರೆ ಕಾಯಿಲೆ ಬೇರೆ. ಯಾಕಂದರೆ ಒಂದು ಕಣ್ಣು ಅಂತ ಹೇಳಿದ್ರೆ ಒಂದೇ ಕಾಯಿಲೆ ಇರೋದಿಲ್ಲ, ಬೇರೆ ಬೇರೆ ವಿಧವಾದ ಕಾಯಿಲೆ ಇರ್ತದಲ್ಲ. ಸೊ ಹಾಗಾಗಿ ಆ ಥರ ಎಲ್ಲ ಅವೇರ್ನೆಸ್ ಮಾಡೋಕ್ಕೆ ನಾವು ಪೋಸ್ಟರ್ಗಳನ್ನ ಹಾಕಿರ್ತೀವಿ, ನಮ್ಮ ವಿಡಿಯೋದಲ್ಲಿ ಅದು ರನ್ ಆಗ್ತಾ ಇರುತ್ತೆ. ಸೊ ಹೊರಗಡೆ ಪೇಷೆಂಟ್ಗಳು ಡ್ರಾಪ್ಸ್ ಹಾಕಿ ಕೂತ್ಕೊಂಡಿದ್ದಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ನಾವು. ಸೊ ಆ ಟೈಪೆಲ್ಲ ಕೊಡ್ತಾ ಇರ್ತೀವಿ ಅವ್ರಿಗೆ, ಅರಿವು ಮೂಡ್ಸೋಕ್ಕೆ ನಾವೆಲ್ಲ ಮಾಡ್ತಾ ಇರ್ತೀವಿ. ವರ್ಷಕ್ಕೊಂದ್ಸತಿ ಸಪ್ತಾಹ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ, ರ್ಯಾಲೀಸ್ ಮಾಡ್ತೀವಿ,
ಸೊ ಪ್ರತಿಯೊಂದು ಹಾಸ್ಪಿಟ್ಲು ಅವರದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಏನಿದೆ ಅವ್ರು ಪ್ರತಿಯೊಂದು ಹಾಸ್ಪಿಟ್ಲೇನೋ ಇಡೀ ವಿಶ್ವದಲ್ಲಿ, ಇದು ಬರೀ ಕರ್ನಾಟಕದಲ್ಲ ಭಾರತದಲ್ಲ, ಇಡೀ ವಿಶ್ವದಲ್ಲಿ March 2 ವಿಶ್ವ ಗ್ಲಾಕೋಮ ಸಪ್ತಾಹ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನಾವು. March 2 ಮಾಡ್ತಾ ಇರ್ತೀವಿ. ಈ ಸಣ್ಣ ಮಕ್ಕಳಲ್ಲಿ ಅಲರ್ಜಿ ಪ್ರಾಬ್ಲಮ್ ಭಾಳ ಇರುತ್ತೆ. ಸೊ ಅಲರ್ಜಿಗೋಸ್ಕರ ನಾವು ಕಾಮನ್ ಆಗಿ ಸ್ವಲ್ಪ ಸ್ಟಿರಾಯ್ಡ್ ಡ್ರಾಪ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅದು ತುಂಬ ದಿನ ಯೂಸ್ ಮಾಡಿದ್ರೆ ಈ ಸಣ್ಣ ಸಣ್ಣ ಮಕ್ಕಳಲ್ಲೂ ಗ್ಲಾಕೋಮ್ ಬರುತ್ತೆ. ಅದೇ ಅದು ಮೇಡಮ್ ಅದೇ ಹೇಳ್ತಾ ಇದ್ರೆ ಅದ್ರ ಬಗ್ಗೆ. ಸೊ ಅದಕ್ಕೆ ನಾವು ಸ್ಟಿರಾಯ್ಡ್ ಇಂಡ್ಯೂಸ್ ಗ್ಲಾಕೋಮ ಅಲರ್ಜಿ ರೋಗ ಸಣ್ಣ ಮಕ್ಕಳಿಗೆ ಭಾಳ ಕಾಮನ್ ಅದು. ಸೊ ಕಣ್ಣು ಉಚ್ಚತಾ ಇರ್ತಾರೆ, ಕಣ್ಣು ಕೆಂಪಾಗಿರುತ್ತೆ, ಹಂಗೆ ಅಂಥವ್ರಿಗೆ ಡಿಸ್ಕ್ರಿಮಿನೇಟ್ ಆಗಿ ಸ್ಟಿರಾಯ್ಡ್ಸ್ ಭಾಳ ದಿವಸನ ಯೂಸ್ ಮಾಡ್ತಾರೆ. ಅದು ಅಗದಿ ಕಾಮನ್, ಯಾಕಂದರೆ ನಮ್ಮ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಹಾಗೆ ಸಿಗ್ತವೆ. ಸೊ ಅದನ್ನೇ ತೊಗೊಂಡು ತೊಗೊಂಡು ಯೂಸ್ ಮಾಡ್ತಾರೆ. ಡಾಕ್ಟರ್ ಕನ್ಸಲ್ಟ್ ಮಾಡ್ದೇನೆ ಓವರ್ ದ ಕೌಂಟರ್ ತೊಗೊಂಡು ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ, ಅದು ಆರಾಮ ಅನ್ಸುತ್ತೆ ಅವರಿಗೆ, ಬಟ್ ಒಳಗಡೆ ಗ್ಲಾಕೋಮಾ ಡೆವಲಪ್ ಆಗ್ತಾ ಇರುತ್ತೆ. ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ ಸ್ಟಿರಾಯ್ಡು ಸ್ಪೆಷಲಿ ಮಕ್ಕಳಿಗೆ, ಈಗ ಎಸ್ಪೆಷಲಿ 8-14 ಇದು ಕಾಮನ್ ಆಗಿ ಅಲರ್ಜಿ ಬರ್ತಾ ಇರುತ್ತೆ, ಅವರಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಅದು ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಡ್ರಾಪ್ಸ್, ಸ್ಟಿರಾಯ್ಡ್ ಡ್ರಾಪ್ಸ್. ಇವಾಗ ನೀವು ಹೇಳಿದ್ರಿ ಗ್ಲುಕೋಮಾ ಕಣ್ಣಿಗೆ ಬರುತ್ತೆ, ಬಟ್ ಒಂದು ಕಣ್ಣಿಗೆ ಬರುತ್ತಾ ಇಲ್ಲ ಎರಡು ಕಣ್ಣಿಗೂ ಬರುತ್ತಾ? ಒಂದು ಕಣ್ಣಿಗೆ ಬಂದರೆ ಇನ್ನೊಂದಕ್ಕೆ ಬರಲ್ವಾ? ಆ ಥರ ಏನಾದರೂ ಇದೆಯಾ? ಈ ಸಾಮಾನ್ಯವಾಗಿ ಪ್ರೈಮರಿ ಗ್ಲಾಕೋಮಾಸ್ ಅಂತ ಹೇಳ್ತೀವಿ, ಅಂದರೆ ಸಾಮಾನ್ಯವಾಗಿ ಏನು ಏಜ್ ರಿಲೇಟೆಡ್ ಗ್ಲಾಕೋಮಾಸ್ ಏನು ಬರ್ತವೆ ಅದು ಯೂಶ್ವಲಿ ಎರಡು ಕಣ್ಣಿಗೂ ಬರುತ್ತೆ, ಬಯೋಲ್ಯಾಟ್ರಲ್ ಅಂತ. ಓಕೆ, ಈ ಪ್ರೈಮರಿ ಗ್ಲಾಕೋಮಾಸ್ ಇರ್ತವೆಲ್ಲ ಅವೆಲ್ಲ ಬಯೋಲ್ಯಾಟ್ರಲ್. ನಕ್ಷತ್ರ ಏನು ಮಾಡಿ 40 ಯಾರಿಗೆ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೆ ಇರುತ್ತೆ, ಅದೆಲ್ಲ ಪ್ರೈಮರಿ ಗ್ಲಾಕೋಮಾಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎರಡು ಕಣ್ಣಿಗೂ ಬರುತ್ತೆ ಅದು, ಬಟ್ ಎರಡು ಕಣ್ಣು ಒಟ್ಟಿಗೆ ಬರಲ್ಲ. ಹಾಂ, ಒಂದು ಕಣ್ಣಿಗೆ ಜಾಸ್ತಿ ಬಂದು ಮೊದಲು ಬರುತ್ತೆ, ಇನ್ನೊಂದು ಕಣ್ಣಿಗೆ ಆಮೇಲೆ ಬರುತ್ತೆ. ಕೆಲವು ವಿಶೇಷ ಗ್ಲಾಕೋಮಾಸ್ ಇದ್ದಾವೆ, ಸೆಕೆಂಡ್ರಿ ಗ್ಲಾಕೋಮಾ ಅಂತ ಹೇಳ್ತೀವಿ, ಅವಾಗ ಒಂದೇ ಕಣ್ಣಿಗೆ ಬರುತ್ತೆ. ಈಗ ಪೆಟ್ ಆಗಿರುತ್ತೆ ಕಣ್ಣಿಗೆ, ಏನೋ ಪೆಟ್ ಆದ್ಮೇಲೆ ಗ್ಲಾಕೋಮಾ ಬರುತ್ತೆ, ಆವಾಗೆಲ್ಲ ಬರೀ ಪೆಟ್ ಆಗಿದ್ದ ಕಣ್ಣಿಗೆ ಬರುತ್ತೆ. ಡಾಕ್ಟರ್, ಇವತ್ತು ನೀವು ನಮ್ಮೊಂದಿಗಿದ್ದು ಗ್ಲುಕೋಮದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಾವು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.